तुम्हारे पास अपॉर्चुनिटी है किसी को हेल्प करने की तो करो, और क्या। और ये हम मेरा या तेरा, हम दोनों का रोल नहीं है यार, ये बाकी सारे लोग भी जहां जहां मेहनत कर सकते हैं वो करना चाहिए। But yeah, it's tough for us as well here, man. It's much more difficult for a lot of other people, but we'll just have to see how it goes, I guess. ನಮಸ್ಕಾರ ಸ್ನೇಹಿತರೆ, ರೋಹಿತ್ ಶರ್ಮಾ ವಿರಾಟ್ಗಾಗಿ ಮಾಡಿದರು ಮನಸ್ಸು ಗೆಲ್ಲುವಂತ ಕೆಲಸ. ಹೌದು ಸ್ನೇಹಿತರೆ, ಆರ್ಸಿಬಿ ತಂಡದ ಸೋಲಿನ ನಂತರ ಮುಂಬೈ ಇಂಡಿಯನ್ಸ್ ತಂಡ ಪ್ಲೇ ಆಫ್ ಗೆ ಕ್ವಾಲಿಫೈ ಆಯಿತು. ಹಾಗೂ ಅದರ ನಂತರ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅವರೊಂದಿಗೆ ಮಾತಾಡಿದರು. ಹಾಗೂ ರೋಹಿತ್ ಶರ್ಮಾ ಮಾತಾಡುವ ಮೂಲಕ ಮೊದಲನೆಯದಾಗಿ ಭಾವುಕರಾಗಿದ್ದ ವಿರಾಟ್ ಕೊಹ್ಲಿ ಅವರಿಗೆ ಸಮಾಧಾನ ಮಾಡಿದರು. ಹಾಗೂ ಅದರ ನಂತರ ವಿರಾಟ್ ಕೊಹ್ಲಿ ಅವರಿಗೆ ಧನ್ಯವಾದ ಕೂಡ ಹೇಳಿದರು. ಏಕೆಂದರೆ ಕಳೆದ ವರ್ಷ ಮುಂಬೈ ತಂಡದಿಂದ ಆರ್ಸಿಬಿ ಪ್ಲೇ ಆಫ್ ಗೆ ತಲುಪಿತ್ತು. ಹಾಗೂ ಈ ವರ್ಷ ಆರ್ಸಿಬಿ ಫೇವರ್ ಅನ್ನು ರಿಟರ್ನ್ ಮಾಡುವ ಮೂಲಕ ಮುಂಬೈ ಇಂಡಿಯನ್ಸ್ ತಂಡವನ್ನು ಪ್ಲೇ ಆಫ್ ಗೆ ಕಳುಹಿಸಿತು. ಆ ಕಾರಣದಿಂದ ರೋಹಿತ್ ಶರ್ಮಾ ಬಹಳ ಖುಷಿಯಾಗಿದ್ದರು. ಸ್ನೇಹಿತರೆ, ನಿಮ್ಮ ಪ್ರಕಾರ ಆರ್ಸಿಬಿ ಹಾಗೂ ಮುಂಬೈನಲ್ಲಿ ಯಾವ ತಂಡ ಪ್ಲೇ ಆಫ್ ಗೆ ತಲುಪಲು ಡಿಸರ್ವ್ ಆಗಿತ್ತು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.